ನಮಸ್ತೆ ಕರ್ನಾಟಕಕ್ಕೆ ಮತ್ತೆ ಸ್ವಾಗತ. ಜಾತಿ ನಿಂದನೆ ಬೆದರಿಕೆ ಕೇಸ್ನಲ್ಲಿ ಶಾಸಕ ಮುನಿರತ್ನ ಜೈಲು ಸೇರಿದ್ದಾರೆ. ಮುನಿರತ್ನಗೆ ಬೇಲ ಅಥವಾ ಜೈಲೇ ಫಿಕ್ಸ್ ಆಗುತ್ತಾ ಅನ್ನೋದು ಇವತ್ತು ಡಿಸೈಡ್ ಆಗುತ್ತೆ. ನಿನ್ನೆ ವಾದ ಪ್ರತಿವಾದ ಆಲಿಸಿದ ಜನಪ್ರತಿನಿಧಿಗಳ ಕೋರ್ಟ್ ತೀರ್ಪನ್ನ ಇವತ್ತಿಗೆ ಕಾಯ್ದಿರಿಸಿದೆ. ಬಿಜೆಪಿ ಶಾಸಕ ಮುನಿರತ್ನಗೆ ಇನ್ನೂ ಜೈಲೂಟ ಫಿಕ್ಸ್ ಆಗಿದೆ. ಜಾಮೀನು ಅರ್ಜಿ ವಿಚಾರಣೆ ನಡೆಸಿರುವ ಜನಪ್ರತಿನಿಧಿಗಳ ಕೋರ್ಟ್ ತೀರ್ಪನ್ನ ಕಾಯ್ದಿರಿಸಿದೆ. ಶಾಸಕ ಮುನಿರತ್ನ ಪರ ಹಿರಿಯ ವಕೀಲ ಅಶೋಕ್ ಹಾರ್ನಳ್ಳಿ ವಾದ ಮಂಡಿಸಿದ್ರು. 2015 2024 ನಡೆದಿರುವ ಪ್ರಕರಣ ಅಂದಿದ್ದಾರೆ. ಎಫ್ಐಆರ್ನಲ್ಲಿ ಜನಾಂಗೀಯ ಪ್ರಚೋದನೆ ಅಂತ ಉಲ್ಲೇಖಿಸಿದ್ದಾರೆ. ಚೆಲುವರಾಜು ಉಪಸ್ಥಿತಿಯಲ್ಲಿ ನಡೆದಿದೆ, ಅವರೇ ಪ್ರಚಾರ ಮಾಡಿದ್ದಾರೆ. ಚೆಲುವರಾಜು ಇದರ ನಿಜ ಆರೋಪಿ ಎಂದರು. ಮೇ 18 ನಡೆದ ಘಟನೆ ಆಗಿದ್ದರೂ ಈಗ ಎಫ್ಐಆರ್ ಆಗಿದೆ. ಮುನಿರತ್ನ ಕಚೇರಿಯಲ್ಲಿ ನಡೆದಿದೆ ಅಂತ ಆರೋಪಿಸಲಾಗಿದೆ. ದೂರುದಾರರ ಮುಂದೆ ಮುನಿರತ್ನ ಜಾತಿ ನಿಂದನೆ ಮಾಡಿಲ್ಲ ಎಂದು ವಾದಿಸಿದ್ರು. ಸರ್ಕಾರದ ಪರ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರದೀಪ್ ಕುಮಾರ್ ವಾದ ಮಂಡನೆ ಮಾಡಿದ್ರು. ಜಾಮೀನು ಅರ್ಜಿಯ ಆಕ್ಷೇಪಣೆಗಳ ಬಗ್ಗೆ ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ರು. 9 ದೂರುದಾರರಿಗೆ ಹಿಂಸೆ ಮಾಡಲಾಗ್ತಿದೆ, ತುಂಬಾ ಕೆಟ್ಟ ಪದಗಳಿಂದ ನಿಂದನೆ ಮಾಡಿದ್ದಾರೆ. ಮುನಿರತ್ನ ಕೆಟ್ಟದಾಗಿ ಜಾತಿ ಹೆಸರೇಳಿ ಬೈದಿದ್ದಾರೆ. ಮುನಿರತ್ನ ಕಚೇರಿಯಲ್ಲಿ ಈ ಘಟನೆ ನಡೆದಿದೆ. ಸ್ನೇಹಿತರ ಮುಂದೆಯೇ ಜಾತಿ ನಿಂದನೆ ಮಾಡಿದ್ದಾರೆ ಎಂದು ದೂರಿದ್ರು. ಅಷ್ಟೇ ಅಲ್ಲ, ಕುಟುಂಬದ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಬೈದಿದ್ದಾರೆ. ಚೆಲುವರಾಜು ದೂರು ಕೊಡಲು ತಡ ಮಾಡಿಲ್ಲ ಎಂದು ಸಮರ್ಥಿಸಿಕೊಂಡ್ರು. ಈ ಜಾತಿ ನಿಂದನೆ ಸಾರ್ವಜನಿಕರ ಸಮ್ಮುಖದಲ್ಲಿ ನಡೆದಿಲ್ಲ ಎಂದು ಮುನಿರತ್ನ ಪರ ವಕೀಲ ಅಶೋಕ್ ಹಾರ್ನಳ್ಳಿ ವಾದ ಮಂಡಿಸಿದ್ರು. ಸಾರ್ವಜನಿಕರ ಮುಂದೆ ಜಾತಿ ನಿಂದನೆ ನಡೆದಿಲ್ಲ, ಹಾಕಿರೋ ಸೆಕ್ಷನ್ಗಳು ಮುನಿರತ್ನ ವಿರುದ್ಧ ಅನ್ವಯ ಆಗಲ್ಲ ಎಂದೆಲ್ಲ ವಾದ ಮಂಡಿಸಿದ್ರು. ಸಾರ್ವಜನಿಕರ ಸಮ್ಮುಖದಲ್ಲಿ ನಿಂದನೆ ಆಗಿಲ್ಲ ಎಂಬ ಮುನಿರತ್ನ ಪರ ವಕೀಲ ಅಶೋಕ್ ಹಾರ್ನಳ್ಳಿ ಮಾತಿಗೆ ಪಿಪಿ ಪ್ರಸನ್ನಕುಮಾರ್ ಪ್ರತಿವಾದ ಮಂಡಿಸಿದ್ರು. ಸಾರ್ವಜನಿಕರ ಸಮ್ಮುಖದಲ್ಲೇ ಘಟನೆ ನಡೆಯಬೇಕಿಲ್ಲ, ಒಬ್ಬ ವ್ಯಕ್ತಿ ಇದ್ದರೂ ಅಪರಾಧ ಎನ್ನಿಸಿಕೊಳ್ಳುತ್ತದೆ ಎಂದರು. ಇನ್ನು ಮತ್ತೋರ್ವ ದೂರುದಾರ ವೇಲುನಾಯ್ಕರ್ ಪರ ವಕೀಲ ಸೂರ್ಯ ಮುಕುಂದರಾಜ್ ವಾದ ಮಾಡಿದ್ರು. ಮುನಿರತ್ನ ತುಂಬಾ ಪ್ರಭಾವ ಇರೋ ವ್ಯಕ್ತಿ, ಹಲವು ಕ್ರಿಮಿನಲ್ ಕೇಸ್ಗಳು ಇರೋ ವ್ಯಕ್ತಿ. ಕೇಸ್ ಸಂಬಂಧ ಇನ್ನಷ್ಟು ಸಾಕ್ಷ್ಯಗಳ ಸಂಗ್ರಹ ಮಾಡಬೇಕಿದೆ, ಹಾಗಾಗಿ ಈ ಸಂದರ್ಭದಲ್ಲಿ ಜಾಮೀನು ನೀಡಬಾರದು ಎಂದು ವಾದ ಮಾಡಿದ್ರು. ಒಂದು ಕಡೆ ಕೇಸ್ ನಡೆಯುತ್ತಿರುವಾಗಲೇ ಇನ್ನೊಂದು ಕಡೆ ಮುನಿರತ್ನ ಆಡಿಯೋವನ್ನೇ ರಾಜಕೀಯ ದಾಳ ಮಾಡಿಕೊಳ್ಳಲು ಕಾಂಗ್ರೆಸ್ ನಿರ್ಧರಿಸಿದೆ. ಸರ್ಕಾರದ ವಿರುದ್ಧ ಹರಿಹಾಯ್ದಿರುವ ಪ್ರತಿಪಕ್ಷಗಳಿಗೆ ಟಕ್ಕರ್ ಕೊಡಲು ಮುನಿರತ್ನ ಆಡಿಯೋ ಬಳಸಿಕೊಳ್ಳಲು ವ್ಯೂಹ ರಚಿಸಲಾಗ್ತಿದೆ. ಮುಂದಿನ ಹೋರಾಟದ ರೂಪುರೇಷೆಯ ಹಿನ್ನೆಲೆಯಲ್ಲಿ ಸಭೆ ಕರೆಯಲಾಗಿದೆ. ವಿಶೇಷ ತನಿಖಾ ತಂಡ ರಚನೆ ಮಾಡಿ ತನಿಖೆಗೆ ಚುರುಕು ನೀಡಲಾಗುವುದು. ಹಳೆ ಕೇಸ್ಗಳಿಗೂ ಮರುಜೀವ ಕೊಟ್ಟು ಬಿಜೆಪಿ ಹಣಿಯೋ ತಂತ್ರ ಮಾಡಲಾಗುವುದು. ಮುನಿರತ್ನ ಆಡಿಯೋವನ್ನೇ ಬಳಸಿಕೊಂಡು ದೊಡ್ಡ ಹೋರಾಟ ಮಾಡಲು ನಿರ್ಧರಿಸಲಾಗಿದೆ. ಹೈಕಮಾಂಡ್ ಮಟ್ಟದಲ್ಲೂ ಬಿಜೆಪಿಗೆ ಬಿಸಿ ಮುಟ್ಟಿಸೋ ತಂತ್ರಗಾರಿಕೆ ಮಾಡುವ ತಂತ್ರಗಾರಿಕೆ ಮಾಡುತ್ತಿದೆ ಕಾಂಗ್ರೆಸ್ ಒಕ್ಕಲಿಗ ಟೀಮ್. ಭೇಟಿ ಆಗಿದ್ರು, ನನ್ನನ್ನು ಭೇಟಿ ಮಾಡಿದ್ರು, ಅವರೆಲ್ಲ ಇನ್ನೊಂದು ಬಂದು ಭೇಟಿ ಮಾಡ್ತೀವಿ ಅಂತ ಹೇಳಿದ್ರು. ನೀವು ಗೌರ್ಮೆಂಟು ಈ ತರ ಎಲ್ಲ ಒಕ್ಕಲಿಗರ ಮೇಲೆ, ಫೆಡರಲ್ ಕಾಸ್ಟ್ ಮೇಲೆ ಅನಗತ್ಯ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಹೀನಾಯವಾಗಿ ಮಾತಾಡಿದ್ದಾರೆ, ಕೆಟ್ಟ ಭಾಷೆ ಕೆಟ್ಟ ಪದಗಳನ್ನು ಬಳಸಿದ್ದಾರೆ ಹೆಣ್ಮಕ್ಳ ಮೇಲೆ. ಅಟ್ರಾಸಿಟಿ ಕೇಸ್ನಲ್ಲಿ ಅದು ಅಟ್ರಾಕ್ಟ್ ಆಗುವಂಥ ಪದಗಳನ್ನು ಬಳಸಿದ್ದಾರೆ. ಸೊ ಅದಕ್ಕೆ ನೀವು ಸರ್ಕಾರ ಕಠಿಣವಾದಂಥ ಕ್ರಮ ತಗೋಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಅವರು ನನಗೆ ಟೈಮ್ ಕೇಳಿದ್ದಾರೆ, ನಾಳೆ ಸಾಯಂಕಾಲ ಅವ್ರಿಗೆ ಭೇಟಿ ಮಾಡ್ತೀನಿ ಅಂತ, ಎಲ್ಲರಿಗೂ ಭೇಟಿ ಮಾಡ್ತೀನಿ ಅಂತ ನಾನು ಹೇಳಿದ್ದೀನಿ. ಈಗೂ ಎಲ್ಲ ಒಂದು ದೊಡ್ಡ ತಂಡ ಬಂದಿತ್ತು, ಎಲ್ಲ ಹೋರಾಟ ನಡೀತಾ ಇದೆ ಯಾವ ರೀತಿ ಅಂತ. ಅಶೋಕ್ ಕರ್ಣನ ನುಡಿಮುತ್ತು ಕೂಡ ನಾನು ಕೇಳಿದ್ದೀನಿ, ಬೇರೆಯವ್ರ ಮಾತುಗಳು ಕೂಡ ನಾನೆಲ್ಲ ಗಮನಿಸಿದ್ದೀನಿ. ಇಲ್ಲಿ ಬಂದಮೇಲೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಅಲ್ಲಪ್ಪ, ಈಗ ಅವ್ರು ಏನೇನು ಡೈಲಾಗು ನಾನು ನೋಡಿದೆ, ನಾನು ಸ್ವಾಮಿಗಳು ನೋಡಿದಂತೆ ನಾನು ನೋಡಿದೆ. ಈಗ ನಾವು ಹೇಳ್ಕೊಟ್ವ ಅವ್ರಿಗೆ ಹಿಂಗೆ ಡೈಲಾಗ್ ಹೊಡಿ ಅಂತ ಅಂದ್ಬಿಟ್ಟು. ಡೈಲಾಗ್ ಪ್ರೊಡ್ಯೂಸರ್ಗಳೆಲ್ಲ ಯಾರಿದ್ದಾರೆ, ಡೈರೆಕ್ಟರ್ಗಳು ಯಾರಿದ್ದಾರೆ, ಎಲ್ಲ ಅವ್ರ ಜೊತೆನಿದ್ದಾರೆ. ಈ ಮಧ್ಯೆ ಆಂತರಿಕ ಬೇಗುದಿಯಿಂದ ಬೇಯುತ್ತಿರೋ ಬಿಜೆಪಿಗೆ ಇದೀಗ ಮುನಿರತ್ನ ಆಡಿಯೋ ಬಾಂಬ್ ಕೂಡ ಮುಜುಗರ ತಂದಿದೆ. ಮುಡಾ ಮಾದರಿಯಲ್ಲೇ ವಾಲ್ಮೀಕಿ ಹಗರಣದ ವಿರುದ್ಧ ಪಾದಯಾತ್ರೆ ಮಾಡುವ ಬಿಜೆಪಿ ಹೋರಾಟದ ಉತ್ಸುಕತೆಗೆ ತಣ್ಣೀರೆರೆದಿದ್ದಾರೆ ಮುನಿರತ್ನ. ಮುನಿರತ್ನ ಬಗ್ಗೆ ದೊಡ್ಡ ದೊಡ್ಡ ನಾಯಕರು ಸೈಲೆಂಟ್ ಆಗಿರೋದ್ರಿಂದ ಪಾದಯಾತ್ರೆ ಯಾರು ಲೀಡ್ ಮಾಡ್ತಾರೆ ಎಂಬ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಹಾಗಾಗಿ ಪಾದಯಾತ್ರೆ ಪಾರ್ಟ್ 2ಗೆ ಈಗ ತ್ರಿಶಂಕು ಸ್ಥಿತಿಯೇ ಸರಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.
ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.